ರಾಜ್ಯದಲ್ಲಿ 5 ಗ್ಯಾರಂಟಿ, ದೇಶದ ಸುಭದ್ರತೆಗೆ ಮೋದಿ ಗ್ಯಾರಂಟಿ. ನಾಡಿನ ಭವಿಷ್ಯ. ಕರ್ನಾಟಕದ 2ನೇ ಹಂತದ ಲೋಕಸಭಾ ಚುನಾವಣೆ ಇಂದು ಬೆಳಗ್ಗೆ 7ರಿಂದ ಪ್ರಾರಂಭವಾಯಿತು. ಮತದಾರರು ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಲು ಮತಗಟ್ಟೆಯ ಮುಂದೆ ಸರದಿ ಸಾಲಿನಲ್ಲಿ ನಿಂತಿರುವ ದೃಶ್ಯ ಕಂಡುಬಂತು. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ಬೆರಳನ್ನ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಅಧಿಕಾರ ನೀನೇ ಆರಿಸು ಸರಕಾರ ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು ಇದನ್ನು ಅರಿತರೆ ಜನ್ಮ ಸಾರ್ಥಕ ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ 18 ಆದವರೆ ಬನ್ನಿ ಯುವ ಶಕ್ತಿ ತೋರ್ಬೆರಳ ತನ್ನಿ 5 ಕೋಟಿ ಓಟು ನೀಡಿ ದಾಖಲೆ ಬರೆಯೋಣ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಹೊರಗೆ ಬನ್ನಿ ಬೇಡ ಬಿಗುಮಾನ ನಾಡು ದೊಡ್ಡದು ಸ್ವಾಮಿ ನಮಗಿಂತ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು ಬನ್ನಿ ಮನಸ್ಸು ಮಾಡೋಣ ಹೊಸದೇ ಕನಸು ಕಾಣೋಣ ಇದು ಕರ್ತವ್ಯ ಇದು ಕರ್ತವ್ಯ ರಾಷ್ಟ್ರ ರಚಿಸೋಣ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ನಮ್ಮ ಒಟ್ಟು ನಮಗೆ ಬಹುಮಾನ ತಿರುಗಿ ನೋಡಲಿ ನಮ್ಮನ್ನು ಶತಮಾನ ಎಷ್ಟು ವರ್ಷ ಆಯ್ತು ಊಟ ಭಾಳ ಎಷ್ಟು ವರ್ಷ ಆಗಿತ್ತು ಈಗ ಊಟಕ್ಕೆ ಬಂದಿನೇನ ಖುಷಿ ಆಯ್ತು ಖುಷಿ ಆಯ್ತ ಊಟಕ್ಕಿಂದ ಊಟಕ್ಕಿಂತ ಖುಷಿ ಆಯ್ತಾ ಒಂದೆಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು ಜೊತೆಗೆ ದೇಶದ ಸುಭದ್ರತೆಗೆ ಮೋದಿ ಗ್ಯಾರಂಟಿ ಈ ರೀತಿಯಲ್ಲಿ ನಡೆದಂತಹ 2ನೇ ಹಂತದ ಲೋಕಸಭಾ ಚುನಾವಣೆ ಸುಡು ಬಿಸಿಲು ಲೆಕ್ಕಿಸದೆ ಮತದಾರರು ವೃದ್ಧರು ವಿಕಲಚೇತನರು ಆಸ್ಪತ್ರೆಯಿಂದ ಮತದಾನ ಮಾಡಲೆಂದೇ ಬಂದಂತಹ ರೋಗಿಗಳು ತಮ್ಮ ಹಕ್ಕನ್ನು ಚಲಾಯಿಸಲೇಬೇಕೆಂದು 43 ಡಿಗ್ರಿ ಸುಡು ಬಿಸಿಲನ್ನು ಲೆಕ್ಕಿಸದೆ ಸಂಜೆ 6ರವರೆಗೆ ಮತ ಚಲಾಯಿಸ ನಿನ್ನ
ಬೆರಳಲಿ ನಾಡಿನ ಭವಿಷ್ಯ ಅಡಗಿ ಹುಡು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಮತದಾನ ಮಾಡಿ ಹಾಸ್ಪಿಟ್ಲಿಂದ ಬಂದಿದ್ದೀವಿ ಸರ್, ಮತದಾನ ಮಾಡಕ್ಕೆ ಬಂದಿದ್ದೀವಿ, ಅಡ್ಮಿಂಟ್ ಇದ್ದೀನಿ, ಆರಾಮಿದ್ದಿಲ್ಲ, ಅಡ್ಮಿಂಟ್ ಇದ್ದೀನಿ, ಮತದಾನ ಮಾಡಕ್ಕೆ ಬಂದಿದ್ದೀನಿ. ಸರ್ ನಿಮ್ಮ ಹೆಸರು? ನಿಮ್ಮ ಹೆಸರು ನಿಯಾಸ್ ಅವ್ರು ಸರ್. ಎಷ್ಟು ದಿನ ಸರ್ ಹಾಸ್ಪಿಟ್ಲ್ ಅಡ್ಮಿಟ್ ಇದ್ದ? ಮೂರು ದಿನ ಆಯ್ತು. ಮೂರು ದಿನ ಆಯ್ತು. ಆದರೂ ಮತದಾನ ಮಾಡ್ಬೇಕಂತ ಬಿಸಿಲಾಗಿ ಬಂದಿರಿ? ನಾವು ಬಿಸಿಲಾಗಿ ಬಂದಿರಿ, ನಮ್ಮೆಲ್ಲ ಮತದಾನ ಮಾಡಬೇಕು ರೀ, ದೇಶದ ಇದಲ್ಲ ಸಂವಿಧಾನದ ಇದಲ್ಲ, ಮತದಾನ ಮಾಡಬೇಕಂತ ಬಂದಿರಿ. ಹಟ್ಟಿಪಟ್ಟಣ ಮತ್ತು ಕ್ಯಾಂಪಿನ ಮತಗಟ್ಟೆಯಲ್ಲಿ ಪಟ್ಟಣ ಪಂಚಾಯಿತಿ ಮತ್ತು ಅಧಿಸೂಚಿತ ಪ್ರದೇಶದ ಮುಖ್ಯ ಅಧಿಕಾರಿಗಳು ಕುಡಿಯುವ ನೀರು, ವಿಕಲಚೇತನರಿಗೆ ವೀಲ್ಚೇರ್, ಶೌಚಾಲಯ ಸೇರಿದಂತೆ ಮತದಾರರಿಗೆ ನೀರಿನ ಕೊರತೆಯಾಗದಂತೆ ನೋಡಿಕೊಂಡದ್ದು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಕರಿಯಪ್ಪ ಕಲ್ಲಪ್ಪ ಗಾವಡೆ ಪ್ರತಿ ಬೂತ್ಗಳಿಗೆ ಭೇಟಿ ನೀಡುವ ಮೂಲಕ ಅವರ ಕರ್ತವ್ಯ ನಿಭಾಯಿಸಿದ್ದಾರೆ. ಹಟ್ಟಿಪಟ್ಟಣ ಪಂಚಾಯಿತಿ ಮತ್ತು ಕ್ಯಾಂಪಿನ ಸಂಬಂಧಪಟ್ಟಂತಹ ಎಲ್ಲ ಮತಗಟ್ಟೆಗಳಲ್ಲಿ ಶಾಂತಿಯುತ ಮತದಾನವಾಗಿದ್ದು ಶೇಕಡ 60%ಕ್ಕೂ ಹೆಚ್ಚು ಮತದಾನವಾಗಿದೆ. ಜನಪ್ರತಿನಿಧಿಗಳ ಭವಿಷ್ಯ ಇಂದು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಮತ ಪೆಟ್ಟಿಗೆಯಲ್ಲಿ ಭದ್ರವಾಗಿಸಿದ್ದಾರೆ. ಮತದಾರರ ಯೋಜನೆಯಂತೆ ಗ್ಯಾರಂಟಿ ವರ್ಸಸ್ ಮೋದಿ ಎನ್ನುವ ರೀತಿಯಲ್ಲಿ ಬಿಂಬಿಸಿರುವ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ಬೆರಳನ್ನ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ. ಅಧಿಕಾರ ನೀನೇ ಆರಿಸು ಸರಕಾರ, ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ. ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು, ಇದನ್ನು ಅರಿತರೆ ಜನ್ಮ ಸಾರ್ಥಕ, ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ. 18 ಆದವರೆ ಬನ್ನಿ, ಯುವ ಶಕ್ತಿ ತೋರ್ಬೆರಳ ತನ್ನಿ, 5 ಕೋಟಿ ಓಟು ನೀಡಿ ದಾಖಲೆ ಬರೆಯೋಣ. ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ. ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು, ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು. ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು, ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು. ಬನ್ನಿ ಮನಸ್ಸು ಮಾಡೋಣ, ಹೊಸದೇ ಕನಸು ಕಾಣೋಣ, ಇದು ಕರ್ತವ್ಯ ಇದು ಕರ್ತವ್ಯ, ರಾಷ್ಟ್ರ ರಚಿಸೋಣ. ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ. ಮಾಡ
ಮಾಜಿ ಸದಸ್ಯರಾದ ಶ್ರೀಮತಿ ಸಾಹಿರಾ ಬೇಗಂ, ಎಂಡಿ ರಜಾಕ್, ಮಾಜಿ ಎಪಿಎಂಸಿ ಸದಸ್ಯರಾದ ಅಹಮದ್ ಸೇಠ್, ಹಟ್ಟಿ ಪಟ್ಟಣ ಪಂಚಾಯಿತಿ 11ನೇ ವಾರ್ಡಿನ ಸದಸ್ಯರಾದ ಸಂದಾನಿ ಸೇರಿದಂತೆ ತಮ್ಮ ಕುಟುಂಬದವರೆಲ್ಲರೂ ಬಂದು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಿಎಸ್ ಹುಲಿಗೇರಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಭೇಟಿಯಾಗಿ ಮತದಾನದ ಬಗ್ಗೆ ಚರ್ಚೆ ನಡೆಸಿದರು. ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭು, ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು. ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭು. ಬನ್ನಿ ಮನಸ್ಸು ಮಾಡೋಣ, ಹೊಸದೇ ಕನಸು ಕಾಣೋಣ. ಇದು ಕರ್ತವ್ಯ, ಇದು ಕರ್ತವ್ಯ, ರಾಷ್ಟ್ರ ರಚಿಸೋಣ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ನಮ್ಮ ಒಟ್ಟು ನಮಗೆ ಬಹುಮಾನ, ತಿರುಗಿ ನೋಡಲಿ ನಮ್ಮನ್ನು ಶತಮಾನ. ಬೆರಳಲಿ ನಾಡಿನ ಭವಿಷ್ಯ ಅಡಗಿ ಹುಡು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಹಟ್ಟಿ ವ್ಯಾಪ್ತಿಗೆ ಬರುವ ಎಲ್ಲ ಮತಗಟ್ಟೆಯ ಕೇಂದ್ರಗಳಿಗೆ ಬಿಗಿ ಪೊಲೀಸ್ ಭದ್ರತೆಯನ್ನ ನೀಡುವ ಮೂಲಕ ಹಟ್ಟಿ ಪಟ್ಟಣದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ಯಾವುದೇ ಮತಗಟ್ಟೆಯಲ್ಲಿ ಯಾವುದೇ ಮತಗಟ್ಟೆಯ ಕೇಂದ್ರಗಳಲ್ಲಿ ಅಹಿತಕರ ಘಟನೆ ನಡೆಯದಂತೆ ಮತದಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದೋಬಸ್ತ್ ಕೈಗೊಂಡಿದ್ದರು. ನಿನ್ನ ಬೆರಳಲಿ ನಾಡಿನ ಭವಿಷ್ಯ ಅಡಗಿ ಹುಡು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು, ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ಬೆರಳನ್ನ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ಎರಡನೆಯ ಹಂತದ ಲೋಕಸಭೆ ಚುನಾವಣೆ ಬಹುತೇಕ ಹಟ್ಟಿ ಪಟ್ಟಣದಲ್ಲಿ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಗೆಲುವಿನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ವರದಿ. ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.